ದೇಶದಲ್ಲೇ ಮೊದಲ ಬಾರಿಗೆ ರಾಮಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳು ವಿಶಿಷ್ಟವಾದ ಮತ್ತು ಸಂಕೀರ್ಣವಾದ ಪಾದದ ಶಸ್ತ್ರಚಿಕಿತ್ಸೆಯನ್ನು ನಡೆಸಿವೆ. ರಾಮಯ್ಯ ಆಸ್ಪತ್ರೆಗಳಲ್ಲಿ ವಿಶಿಷ್ಟವಾದ ಮತ್ತು ಮೊಟ್ಟಮೊದಲ ಬಾರಿಗೆ ಎಪಿಸೀಲರ್ ಪಾದದ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಆರ್ಥೋಪೆಡಿಕ್ಸ್ ಕಾಲು ಮತ್ತು ಪಾದದ ತಜ್ಞರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಅಜಯ್ ಎಸ್ಎಂ ನೇತೃತ್ವದ ತಜ್ಞರ ಶಸ್ತ್ರಚಿಕಿತ್ಸಕರ ತಂಡವು 35 ವರ್ಷ ವಯಸ್ಸಿನ ರೋಗಿಗೆ ಈ ವಿಶಿಷ್ಟವಾದ ಎಪಿಸೀಲರ್ ಸರ್ಜರಿಯನ್ನು ಮಾಡಲಾಯಿತು. ಯಶಸ್ವಿಯಾಗಿ ಪೂರ್ಣಗೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಅಜಯ್ ಎಸ್ಎಂ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ನಾವು ಈ ಶಸ್ತ್ರಚಿಕಿತ್ಸೆ ನಡೆಸಿದ್ದೇವೆ. ರೋಗಿಗೆ ಈ ಇಂಪ್ಲಾಂಟ್ ಅನ್ನು ಯಶಸ್ವಿಯಾಗಿ ಬಳಸಿರೋದು ನಮಗೆ ಸಂತೋಷ ತಂದಿದೆ ಅಂತ ಹೇಳಿದರು. ಅವ್ರಿಗಾಗಿದ್ದು ಹೇಗೆ ಅಂದರೆ ಜಸ್ಟ್ ನಡೀತಾ ಅವರು ಕಾಲು ಒಮ್ಮೆ ಟ್ವಿಸ್ಟ್ ಆಗಿ ಬಿದ್ದಿರೋದ್ರಿಂದ ಅವ್ರಿಗೆ ಇದು ನೋವು ಶುರು ಆಗಿತ್ತು. ಅವಾಗ ಅವ್ರು ತೋರಿಸ್ಕೊಂಡಿದ್ರು. ಆದರೂ ಇದನ್ನು ಐಡೆಂಟಿಫೈ ಗುರುತಿಸಿ ಇದನ್ನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು.